ನಾನು ಚಿಕ್ಕಮಗಳೂರಿನಲ್ಲಿ ಈಗ ಗಟ್ಟಿ ಆಫೀಸ್ನಲ್ಲಿ ರಿವ್ಯೂ ಮೀಟಿಂಗ್ನಲ್ಲಿ ಇದ್ದೀನಿ. ಹೀಗೆ ಸುದ್ದಿ ಬಂತು, ಯಾಕಂದರೆ ಚಿಕ್ಕಮಗಳೂರಿದು ಡೇಟ್ ನಾನು ಒಂದು ವಾರ ಹಿಂದೆ ಕೊಟ್ಟಿದ್ದೀನಿ. ಜೊತೆಗೆ ಚಿಕ್ಕಮಗಳೂರು ಎಮ್ ಎಲ್ ಎ ತಮ್ಮಯ್ಯ ಅವರಿದ್ದಾರೆ, ಮತ್ತಿನ್ನೊಬ್ಬರು ಎಮ್ ಎಲ್ ಎ ಆನಂದ್ ಅವರಿದ್ದಾರೆ, ಇನ್ನೊಬ್ಬರು ಎಮ್ ಎಲ್ ಎ ಶ್ರೀನಿವಾಸ್ ಅವರು ಇದ್ದಾರೆ. ನಿಜವಾಗಲೂ ಏನೇ ಕೋರ್ಟ್ಲಿಂದ ಆದೇಶ ಬಂದಿದೆ, ನಾವು ನಮ್ಮ ಪರವಾಗಿ ಆಗ್ಬೋದು ಅಂತ ವಿಶ್ವಾಸ ಇತ್ತು. ಯಾಕಂದರೆ ಸಿ ಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರದ್ದು ಏನು ಪಾತ್ರ ಇಲ್ಲ ಅದರಲ್ಲಿ. ಆದರೂ ಕೋರ್ಟ್ ಆದೇಶ ಆಗಿದೆ. ಈ ಕೋರ್ಟ್ ಬಗ್ಗೆ ನಾವು ಏನು ಮಾತಾಡೋದು ಸರಿಯಾಗಿಲ್ಲ. ಡಬಲ್ ಬೆಂಚ್ ಇದೆ, ನಾಳೆ ಡಬಲ್ ಬೆಂಚ್ನಲ್ಲಿ ನಮ್ಮವರು ಎಲ್ಲ ಮನವಿ ಮತ್ತು ಕೇಸ್ ನಾಳೆ ಹಾಕ್ತಾರೆ. ನಿಮಗೆ ಗೊತ್ತಿರ್ಬೋದು, ನಾವು 100% ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು 100% ಕರೆಕ್ಟ್ ಇದೆ, ತಮ್ಮ ಮೀಡಿಯಾ ಎಲ್ಲರಿಗೂ ಗೊತ್ತಿದೆ. ಆದರೂ ಈ ಥರ ಜಜ್ಮೆಂಟ್ ಆಗಿದೆ. ದಿಲ್ಲಿನಲ್ಲಿ ಸಿ ಎಂ ಕೇಜ್ರಿವಾಲ್ ಅವರಿಗೆ ಈ ಥರನೇ ಆಗಿತ್ತು. ಕೇಜ್ರಿವಾಲ್ ಸಿಂಗಲ್ ಬೆಂಚ್ ಡಬಲ್ ಬೆಂಚ್ ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ನ್ಯಾಯ ಸಿಕ್ಕಿತ್ತು, ತಮ್ಮ ಮುಂದೆ ಇದೆ. ಅದು ನಮಗೆ ವಿಶ್ವಾಸ ಇದೆ, ಡಬಲ್ ಬೆಂಚ್ನಲ್ಲಿ 100% ನಮಗೆ ನ್ಯಾಯ ಸಿಗ್ತದೆ, ನಮ್ಮ ಪರವಾಗಿ ಇದು ಆಗ್ತದೆ ಅಂತ. ಬಿ ಜೆ ಪಿ ಅವ್ರದ್ದು ಕೇಸ್ ಬೇರೆಯೇ ಇದೆ, ಈ ಕೇಸ್ ಬೇರೆಯೇ ಇದೆ, ರಾಜೀನಾಮೆ ಪ್ರಶ್ನೆ ಬರಲ್ಲ ಅಂತ ನಾನು.